ಈ ಚಳಿಗಂತೂ ಬಿಸಿ ಬಿಸಿಯಾದ ಬೋಂಡ ಸೂಪ್ ಮಾಡಿ ತಿಂದರೆ ಉಂಟಲ್ಲ ಮಜ್ಜನೇ ಬೇರೆ. ಫ್ರೆಂಡ್ಸ್, ನಾನಿವತ್ತುಂಟಲ್ಲ ಹೋಟೆಲ್ ಸ್ಟೈಲ್ನ ಬೋಂಡ ಸೂಪ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿ ಕೊಡ್ತೇನೆ. ಬಿಸಿ ಬಿಸಿ ತಿನ್ನಲಿಕ್ಕೆ ಉಂಟಲ್ಲ, ತುಂಬ ಸೂಪರಾಗಿರ್ತದೆ. ಅದು ಕೂಡ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿನ್ನಬೇಕು. ಆ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿ ಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ, ನಾನು ಆಶೋಡು ಪಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮುಕ್ಕಾಲು ಲೋಟದಷ್ಟು ಹೆಸರು ಬೇಳೆಯನ್ನು ನಾನಿಲ್ಲಿ ತೊಳೆದು ತೊಗೊಂಡು ಬಂದಿದ್ದೇನೆ. ಅದಕ್ಕೊಂದು 3 ಲೋಟ ಆಗುವಷ್ಟು ನೀರನ್ನು ಸೇರಿಸಿಕೊಳ್ಳುವ. ಫಸ್ಟಿಗೆ ನಾವು ಹೆಸರು ಬೇಳೆಯನ್ನು ಬೇಯಿಸಬೇಕು. ಅದಕ್ಕೊಂದು 1/2 ಚಮಚದಷ್ಟು ಅರಶಿನ, ಹಾಗೆಯೇ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಳ್ತೇನೆ. ಬೇಯುವಾಗ ಹಾಕ್ಕೊಂಡ್ರೆ ಬೇಗ ಬೇಯ್ತದೆ ಈ ಹೆಸರು ಬೇಳೆ ಕೂಡ. ಹಾಗೆ ಮುಚ್ಚಿಡುವ, ಒಂದು 3 ವಿಸಿಲ್ ಬರಲಿ, ಆಗ ಚೆನ್ನಾಗಿ ಬೇಯ್ತದೆ ನಮ್ಮ ಹೆಸರು ಬೇಳೆ. ಹೆಸರು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಂತರ ಸೇರಿಸ್ಕೊಂಡ್ರೆ ಆಯಿತು, ಒಳ್ಳೆ ಸ್ಮ್ಯಾಶ್ ಆಯಿತು. ನೋಡಿ ನೋಡಿ, ಇವಾಗ ನಾವು ಸೂಪನ್ನು ರೆಡಿ ಮಾಡಿಕೊಳ್ಳುವ. ಈ ಸೂಪ್ ಸೇಮ್ ನಮ್ಮ ರಸಂ ಥರ ಇರ್ತದೆ, ನೀರು ನೀರಾಗಿ ಚೆನ್ನಾಗಿರ್ತದೆ ನೋಡಲಿಕ್ಕೆ ಕೂಡ. ಮೊದಲಿಗೆ ನಾವು ಈ ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳುವ. 1 ಚಮಚದಷ್ಟು ಜೀರಿಗೆ, ಹಾಗೇನೊಂದು 2 ಮೆಣಸನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತೇನೆ. 1 ಇಂಚಾಗುವಷ್ಟು ಶುಂಠಿ, 1 ಚಮಚದಷ್ಟು ಕರಿಮೆಣಸಿನ ಪೌಡ್ರು ಖಾರಕ್ಕೆ. ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಲಿ. 1-3 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ಳುವ. ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಚಿಟಿಕೆ ಇಂಗನ್ನು ಕೂಡ ಇವಾಗಲೇ ಹಾಕ್ಕೊಳ್ತೇನೆ. 1 ಚಿಕ್ಕ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಇವಾಗ ಹಾಕ್ಕೊಳ್ತೇನೆ. ಟೊಮೆಟೊ ಸ್ವಲ್ಪ ಬಾಡಬೇಕು, 1-2 ನಿಮಿಷ ಆದರೂ ಹೀಗೆ ಇದನ್ನು ಬೇಯಿಸುವ. 1 1/2 ಸ್ಪೂನ್ ಅರಶಿನ ಕೂಡ ಇವಾಗಲೇ ಹಾಕ್ಕೊಳ್ಳುವ. ಇಲ್ಲಿ ಅರಶಿನ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಸೂಪ್ ಉಂಟಲ್ಲ ಹಳದಿ ಕಲರ್ ಇರ್ತದೆ, ಈ ಅರಶಿನ ಹಾಕೋದ್ರಿಂದ ಅದು ಕಲರ್ ಬರುವಂಥದ್ದು. ನೋಡಿ, ಇನ್ನಿದ್ದಕ್ಕೆ ನಾವು ಹೆಸರು ಬೇಳೆಯನ್ನು ಬೇಯಿಸಿಟ್ಟಿದ್ವಿ ನೋಡಿ, ಅದನ್ನು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ಒಳ್ಳೆ ಕುದಿ ಬರಬೇಕಿದು. ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಇದನ್ನು ನಾವು ಕುದಿಸಿದಷ್ಟು ಇದು ಮಂದಾಗ್ತಾ ಹೋಗ್ತದೆ, ಗಟ್ಟಿ ಆಗ್ತಾ ಹೋಗ್ತದೆ. ಈಗ ಸ್ವಲ್ಪ ನೀರು ಸೇರಿಸಿಕೊಂಡ್ರೆ ನೀರು ನೀರಾಗಿ ಚೆನ್ನಾಗಿ ಬರ್ತದೆ. 1-2 ಕುದಿ ಆದರೂ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ. ನೋಡಿ, 2 ರೌಂಡ್ ಚೆನ್ನಾಗಿ ಬೆಂದಿದೆ. ಇನ್ನಿದ್ದಕ್ಕೆ ನಾವು ಲಿಂಬೆ ರಸ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಲ್ಲಿಗೆ ನಮ್ಮ ಸೂಪ್ ರೆಡಿ ಆಗ್ತದೆ. ನೋಡಿ, ಇಲ್ಲಿ ನಾನೊಂದು 2 ಸ್ಪೂನಷ್ಟು ನಿಂಬೆ ರಸವನ್ನು ಹಿಂಡಿ ಇಟ್ಕೊಂಡಿದ್ದೇನೆ, ಅದನ್ನು ಇವಾಗ ಹಾಕ್ಕೊಳ್ತೇನೆ. ನಮ್ಮ ಸೂಪಿಗೆ ಉಂಟಲ್ಲ ನಿಂಬೆ ರಸ ಹಾಕಿದ್ರೇ ಒಳ್ಳೆ ಟೇಸ್ಟ್ ಕೊಡುವಂಥದ್ದು, ಅದನ್ನು ಮಿಸ್ ಮಾಡಲೇಬಾರ್ದು. ಕೊತ್ತಂಬರಿ ಸೊಪ್ಪನ್ನು ಕೂಡ ಹೀಗೆ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲುಂಟಲ್ಲ 1.5 ಲೋಟದಷ್ಟು ಉದ್ದಿನ ಬೇಳೆನೇ ತಗೊಂಡಿದ್ದೇನೆ. ಇದನ್ನು 1-3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೇನೆ. ನೋಡಿ, ನಮ್ಮ ಬೋಂಡ ಮಾಡಲಿಕ್ಕೆ ಸಾಮಗ್ರಿ ಏನು ಬೇಕಂತೇಳಿ ನೋಡೋದಾದರೆ, 1 ಇಂಚಾಗುವಷ್ಟು ಶುಂಠಿ, ಅದನ್ನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೇನೆ. ಹಾಗೆಯೇ 2 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳ್ಕೋಬೇಕು. ಈಗ ಅದನ್ನು ರುಬ್ಬಿಕೊಳ್ಳುವ, ನೀರೆಲ್ಲ ಹಾಕದೆ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಈ ನಮ್ಮ ರುಬ್ಬಿದ ಹಿಟ್ಟು ಉಂಟಲ್ಲ, ಸೇಮ್ ನಮ್ಮ ವಡೆ ಮಾಡುವ ಹಿಟ್ಟು ಯಾವ ರೀತಿ ರೆಡಿ ಆಗಬೇಕು ಅದೇ ರೀತಿ ಮಾಡ್ಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಾಗ್ತದೆ. ನಮ್ಮ ರುಬ್ಬಿದ ಬಂದ ನೋಡಿ ಅಂತ ಒಳ್ಳೆ ಹತ್ತಿ ಥರ ಸ್ಮೂತ್ ಆಗಿದೆ. ಈ ಥರ ರುಬ್ಬಿಕೊಳ್ಬೇಕು ನೋಡಿ. ನಾವು 4 ಗಂಟೆಗಳ ಕಾಲ ಹಾಗೆ ಉದ್ದನ್ನೆಲ್ಲ ನೆನೆಸಿಟ್ಟರೆ ಈ ಥರ ಸ್ಮೂತಾಗಿ ಹಿಟ್ಟು ರೆಡಿ ಆಗ್ತದೆ ನಮ್ಮದು. ನೋಡಿ, ನಮ್ಮ ಬಿಸ್ಕುಟ್ ಅಂಬಡಿತ ಬೋಂಡದ ಹಿಟ್ಟನ್ನು ರೆಡಿ ಮಾಡಿಕೊಂಡಾಯಿತು. ಇನ್ನು ಅದಕ್ಕೆ ಒಂದೊಂದೇ ಸಾಮಗ್ರಿಗಳನ್ನು ಹಾಕ್ತಾ ಬರುವ. ಫಸ್ಟಿಗೆ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸು ಖಾರ ಸ್ವಲ್ಪ ಜಾಸ್ತಿ ಬೇಕಂತೇಳಿ ಆದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬಹುದು. ಕಾಯ್ತುರಿ ಉಂಟಲ್ಲ, ಹಾಕೋದು ಯಾಕಂತ ಹೇಳಿದ್ರೆ ನಮ್ಮದು ಅಂಬಡಿ ತಿನ್ನಬೇಕಾದ್ರೆ ನಮ್ಮ ಬಾಯಿಗೆ ಸಿಗ್ತದೆ, ಅದು ಒಳ್ಳೆದಾಗ್ತದೆ ತಿನ್ನುವಾಗ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳುವ. ನಾನಿಲ್ಲಿ ಸೋಡೆ ಎಲ್ಲ ಏನು ಹಾಕ್ತಾ ಇಲ್ಲ, ಹಾಗೆ ನ್ಯಾಚುರ ಆಗಿ ಮಾಡ್ತಾ ಇದ್ದೇನೆ. ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಉಪ್ಪೆಲ್ಲ ಎಲ್ಲ ಕಡೆಯಲ್ಲಿ ಸೇರಿಕೊಳ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ನಮ್ಮ ಹದ ನೋಡಿ ಈ ಥರ ಇರಬೇಕು, ಕೈಯಿಂದ ಜಾರಿ ಎಣ್ಣೆಗೆ ಬೀಳಬೇಕು. ನೋಡಿ, ನಾವು ಈ ಬಂದವನ್ನು ಎಣ್ಣೆಯಲ್ಲಿ ಬಿಟ್ಟಾಗ ಈ ಥರ ಬೀಳಬೇಕು. ನೋಡಿ, ಇನ್ನು ಒಂದೊಂದೇ ಬೋಂಡವನ್ನು ನಾವು ಎಣ್ಣೆಯಲ್ಲಿ ಬಿಡ್ತಾ ಬರುವ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಕೈಯಲ್ಲಿ ಹೀಗೆ ಮಾಡಿ ತೆಗೆಯುವ. ನೋಡಿ, ಎಲ್ಲ ಕಡೆಯಲ್ಲಿ ಚೆನ್ನಾಗಿ ಬೇಯಲಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಬೇಯಿಸಬೇಕು. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ನೋಡಿ, ಒಳಗೆ ಕೂಡ ಚೆನ್ನಾಗಿ ಬೇಯ್ತದೆ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಬಂತು. ಯಾವುದೇ ಅಡುಗೆ ಸೋಡೆ ಎಲ್ಲ ಹಾಕದೆ ಹೆಲ್ದಿಯಾಗಿ ಮಾಡಿರುವಂತಹ ಒಂದು ಬೋಂಡ ಸೂಪ್. ನಿಮಗೆ ಹೋಟೆಲಲ್ಲಿ ಎಲ್ಲ ಕಡೆಯಲ್ಲಿ ಸಿಗ್ತದೆ ಬೋಂಡ ಸೂಪ್ ಅಂತ ಹೇಳಿದರೆ. ದೊಡ್ಡ ದೊಡ್ಡ ಬೋಂಡ, ಅದಕ್ಕೆ ಸೂಪ್ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಸೇಮ್ ಅದೇ ಥರ ಆಗಿದೆ ನೋಡಿ. ನೋಡಿ, ಇದಾಗಿದೆ, ಇದನ್ನು ಈಗ ತೆಗೆದುಕೊಳ್ಳುವ. ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ.
ನಮ್ಮ ಗದ್ದೆ ಕಡೆಯಲ್ಲೆಲ್ಲ ಫಾಗ್ ನೋಡಿ ಅಂತೆ ತುಂಬ ಇರ್ತದೆ ಬೆಳಗ್ಗೆ ಬೆಳಗ್ಗೆ. ಸ್ವಲ್ಪ ಟೈಮ್ ಹೋದ ಹಾಗೆ ಆ ಫಾಗ್ ಕಡಿಮೆ ಆಗ್ತಾ ಬರ್ತದೆ. ಈ ಚಳಿಗಂತೂ ಬಿಸಿ ಬಿಸಿಯಾದ ಬೋಂಡಾ ಸೂಪ್ ಮಾಡಿ ತಿಂದರೆ ಉಂಟಲ್ಲ ಮಜಾನೇ ಬೇರೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ತೋರಿಸಿಕೊಟ್ಟೆ. ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.